ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಮ್ಯಾಚು ಸೂಪರ್ವಾಗಿ ನಡೀತಿದೆ. ಅದರಲ್ಲೂ ನಮ್ಮ ಭಾರತ ತಂಡದ ಆಟಗಾರರು ಸಿಕ್ಸ್ ಮೇಲೆ ಸಿಕ್ಸು ಅದು ಹಂಗೆ ಹಾಕಿದ್ರೆ ಸಿಕ್ಸು, ಹಿಂಗೆ ಹಾಕಿದ್ರೆ ಸಿಕ್ಸು. ನನಗೆ ಈ ಎಲ್ಲ ಸಿಕ್ಸಲ್ಲೂ ಕೂಡ ನನಗೆ ಒಂದು ಸಿಕ್ಸ್ ಇಷ್ಟ ಆಯಿತು ಗುರು. ಯಾವ ಸಿಕ್ಸ್ ಅಂತ ನೋಡೋದಾದರೆ ಹರ್ಷಲ್ ಪಟೇಲ್ ಬ್ಯಾಟಿಂಗ್ ಆಡಿಲ್ಲ ಇನ್ನೂ ಕೂಡ, ಆದರೆ ನಮ್ಮ ಕೆ ಎಲ್ ರಾಹುಲ್ ಹೊಡೆದಂಥ ಸಿಕ್ಸ್ ಇದೆಯಲ್ಲ ಗೈಸ್, ನನಗೆ ಸ್ಟ್ರೈಟ್ ಸಿಕ್ಸ್ ಹೊಡೆದ್ರೆ ಇಷ್ಟ ಆಗಲ್ಲ ಗೊತ್ತಾ. ಪ್ಲಸ್ ಲಾಂಗ್ ಆನ್ ಮೇಲೆ ಹೊಡೆದ್ರೆ ಇಷ್ಟ ಆಗಲ್ಲ, ಲೆಗ್ ಸೈಡ್ ಮೇಲೆ ಹೊಡೆದ್ರೆ ಇಷ್ಟ ಆಗಲ್ಲ. ಆದರೆ ಯಾವಾಗ ಸ್ಕ್ವಯರ್ ಹೊಡಿತಾರೆ ಗೊತ್ತಾ, ಕವರ್ ಡ್ರೈವ್ ಸಿಕ್ಸ್ ಹೊಡಿತಾರೆ ಗೊತ್ತಾ, ಅದು ಇಷ್ಟ ಆಗುತ್ತೆ. ಕವರ್ ಸಿಕ್ಸ್ ಅಂತ ಕರೀತಾರೆ, ಅದನ್ನೇ ಹೊಡೆದಿದ್ದು ಕೆ ಎಲ್ ರಾಹುಲ್ ಟ್ರೆಂಟ್ ಬೋಲ್ಟ್ಗೆ ಜಾಗ ಮಾಡಿಕೊಂಡ್ರು, ರೂಮ್ ಮಾಡಿಕೊಂಡ್ರು, ಎತ್ತಾಕಿದ್ರು ಗುರು, ಸಿಕ್ಸ್ ಹೋಯ್ತು ಗುರು. ಎಲ್ಲಪ್ಪ ಬಿತ್ತು ಬಾಲ್ ಅಂದರೆ ಕ್ಯಾಮ್ರಾಮೇನ್ ಕ್ಯಾಮ್ರಾ ಇಕ್ತಾರೆ ಗೊತ್ತಾ, ಅಲ್ಲಿ ಹೋಗಿ ಬಾಲ್ ಬಿದ್ದಿದೆ. ಸೂಪರ್ ಆಗಿ ಆಡಿದ್ರು ಅಂತ ಹೇಳ್ಬೋದು. ಕೆ ಎಲ್ ರಾಹುಲ್ ಈ ಶಾಟ್ ನೋಡ್ಬೋದು ಯಾವ ರೀತಿ ಹೋಗ್ತಿದೆ ಬಾಲು ಅಂತ. ಅದು ಆ್ಯಕ್ಚುಲಿ ಪವರ್ ಪ್ಲೇ ಆಗಿತ್ತು, ಫೀಲ್ಡ್ ರಿಸ್ಟ್ರಿಕ್ಷನ್ ಕೂಡ ಇತ್ತು. ರೂಮ್ ಮಾಡಿಕೊಂಡ್ರು, ಎತ್ತಾಕಿದ್ರು ತಲೆ ಮೇಲೆ, ಆರಾಮಾಗಿ ಸಿಕ್ಸ್ ಆಯಿತು. ನೋಡ್ಬೋದು ಎಲ್ಲೋಗಿ ಬಾಲ್ ಲ್ಯಾಂಡ್ ಆಯಿತು ಅಂತ, ಎಲ್ಲ ಕ್ಯಾಮ್ರಾಮೆನ್ಸ್ಗಳ ಮೇಲೆ ಲ್ಯಾಂಡ್ ಆಗಿದೆ. ಇದೀಗ ಭಾರತ ತಂಡದ ಆಟಗಾರರು ಸೂಪರ್ವಾಗಿ ಆಡ್ತಿದ್ದಾರೆ. ರೋಹಿತ್ ಶರ್ಮಾ ಸಿಕ್ಸ್ ಮೇಲೆ ಸಿಕ್ಸು ಅಂದ್ಬಿಟ್ಟು ಅದಾಗಲೇ 3-4 ಸಿಕ್ಸ್ ಬಾರಿಸ್ಬಿಟ್ಟಿದ್ದಾರೆ. ಕೆ ಎಲ್ ರಾಹುಲ್ ಮೆತ್ತಗೆ ನೋಡ್ಕೊಂಡು 4 ಸಿಕ್ಸ್ಗಳನ್ನು ಅವರು ಕೂಡ ಬಾರಿಸಿದರೆ ಭಾರತಕ್ಕೆ ಜಯ ಕನ್ಫರ್ಮ್. ಆ ಒಡಿರಿ ಪಟಾಕಿ ಒಡಿರಿ ಟಮಟೆ. ನೀವಿನೂ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಗೆಳೆಯರೇ, ಈ ಕೂಡಲೇ ಜಾಯ್ನ್ ಆಗ್ತಾ ಬನ್ನಿ. ಟೆಲಿಗ್ರಾಮಲ್ಲೂ ಕೂಡ ನಿಮಗೆ ಸೂಪರ್ ಆಗಿರೋ ಅಪ್ಡೇಟ್ ಸಿಗ್ತಾ ಇರುತ್ತೆ. ನೀವಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.